ರಾಸಲೀಲೆಗೆ ಸಿಬಿಐಗೆ ನೀಡಲಿ ಶಾಸಕ ಯತ್ನಾಳ ಆಗ್ರಹ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಬಾಂಬ್ ಕೇಸ್ ಎಸ್ಐಟಿಗೆ ಕೇಸ್ ನೀಡಿದ್ದು ಸಮಂಜಸವಲ್ಲ, ಅದಕ್ಕಾಗಿ ಈ ಕೇಸನ್ನು ಸಿಬಿಐಗೆ ನೀಡಬೇಕಿತ್ತೆಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಒತ್ತಾಯಿಸಿದರು. ಎಸ್ಐಟಿ ಮೇಲೆ ಪ್ರಭಾವ ಬೀರಬಹುದು, ಆದರೆ ಸಿಬಿಐ ಮೇಲೆ ಪ್ರಭಾವ ಬೀರಲು ಆಗಲ್ಲ. ಹೀಗಾಗಿ ಸಿಡಿ ಕೇಸನ ಸಮಗ್ರ ತನಿಖೆಗೆ ಸಿಬಿಐಗೆ ನೀಡಬೇಕೆಂದು ಆಗ್ರಹಿಸಿದರು. ನಡೆದೈತಲ್ರಿ, ಮಾಡ್ಲಕತ್ತಾರ ಕಾಂಗ್ರೆಸ್ನಾಗ ಹೋಗ್ತಾರ ಬಿಜೆಪಿಗೆ ಹೋಗ್ತಾರೆ. ವಾಟಾಳ ಆಗ್ರಹಿ ಮೊದಲು ಮುಖ್ಯಮಂತ್ರಿಗಳು ಸಿಡಿ ಬಿಡುಗಡೆ ಆಗಲಿ ಅಂತ ಅವರು ಆಗ್ರಹ ಮಾಡಿದರು. ಅವ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಮುಖ್ಯಮಂತ್ರಿಗಳು ಸಿಡಿಗಳು ಮೊದಲು ಬಿಡುಗಡೆ ಆಗಲಿ, ಅವ್ರು ಯಾರು ಅವರು ಅವ್ರಿಗೆ ಹೇಳೋ ಅಧಿಕಾರ ಐತಿ ಹೇಳ್ಯಾರ. ಇದು ಏನದ ಒಂದು ಸಮಗ್ರ ತನಿಖೆ ಸಿಬಿಐದಿಂದ ಆಗ್ಬೇಕು. ಎಸ್ ಐ ಟಿ ಕಿತ್ತ ಸಿಬಿಐ ಆಗಿದ್ರೆ ಯಾರ್ಯಾರ್ದು ಏನೈತೆ ಅನ್ನೋದು ಗೊತ್ತಾಗ್ತದೆ. ಎಸ್ ಐ ಟಿ ಮೇಲೆ ಪ್ರಭಾವ ಬೀರ್ಬೋದು, ಆದರೆ ಸಿ ಬಿ ಐ ಮ್ಯಾಗೆ ಪ್ರಭಾವ ಬೀರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ಸಮಗ್ರ ಕರ್ನಾಟಕದಲ್ಲಿ ಈ ಬ್ಲ್ಯಾಕ್ಮೇಲ್ ಮಾಡೋ ಸಿಡಿಗಳ ಬಗ್ಗೆ ಸಿ ಬಿ ಐ ತನಿಖೆ ಆಗ್ಬೋದು. ಯುವರಾಜ್ ಮಾಡದ ಇಂಥದ್ದೇ ಈಗೇನು ಸಿಡಿಗಳ ಸಿಡಿಗಳ ರಾಜ ಯುವರಾಜ ಎಲ್ಲರೂ ಇವ್ರು ಏನಾಗ್ಯಾರ ಅಂದ್ರೆ ಬೆಂಗಳೂರಿನಾಗ ಇದೊಂದು ಉದ್ಯೋಗ ಆಗಿದೆ. ಮಂತ್ರಿ ಮಾಡಿಸ್ತೀನಿ, ನನಗೆ ಸೋನಿಯಾ ಗಾಂಧಿ ಗುರ್ತದಾರ, ರಾಹುಲ್ ಗಾಂಧಿ ಗುರ್ತದಾರ, ನಡ್ಡಾ ಅವ್ರು ಗುರ್ತದಾರ ಅಂತ ಹೇಳಿ ಈ ರೀತಿ ಫೋಟೋ ತಕ್ಕೋತಾರೆ. ಹೋಗಿ ನಮ್ಮ ಜೋಡನೆ ಎಷ್ಟೋ ಮಂದಿ ಫೋಟೋ ತೊಗೊಂಡಿರ್ತಾರೆ, ಅದನ್ನು ತೋರಿಸಿ ತೋರಿಸಿ ನಮ್ಮ ಹುಚ್ಚು ರಾಜಕಾರಣಿಗಳು ಹಂತರ್ಗ ಹೋಗಿ ಬಿದ್ದಿದ್ರಿಂದ ನೂರಾರು ಕೋಟಿ ರೂಪಾಯಿ ಸಿನಿಮಾ ತಯಾರಿಯವರು ಅವ್ರನ್ನ ದಿಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ವ್ಯವಸ್ಥಿತವಾಗಿ ಒಂದು ಜಾಲಿದೆ. ಅದಕ್ಕೇ ಈಗ ಮಂತ್ರಿಗಿಂತ ಆಗಬೇಕಾದ್ರೆ ಕೆಲವೊಂದು ಮಂದಿ ಸಿನಿಮಾ ತಯಾರಿಯವ್ರನ್ನೂ ಕರ್ಕೊಂಡು ಹೋಗಿದ್ರು ಬೆಂಗಳೂರಿಗೆ ಮೊನ್ನೆ, ಇದು ದಿಲ್ಲಿಗೆ. ಇಂಥವ್ರು ರಾಜಕಾರಣಿಗಳು ಈಗ ಮಂತ್ರಿ ಆಗ್ಯಾರ ಅಂತವ್ರೆಲ್ಲ ಏನು ಮಾಡೋದು. ಪಶ್ಚಿಮ ಬಂಗಾಳದಲ್ಲಿ ಬಸ್ ಬೈಕ್ ಮುಖಾಮುಖಿ ಡಿಕ್ಕಿ, ಸವಾರ ಸ್ಥಳದಲ್ಲೇ ಸಾವು. ಬೈಕ್ ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ವಿಜಯಪುರ ತಾಲೂಕಿನ ಚಿವಣಗಿ ಬಳಿ ನಡೆದಿದೆ. ಮೃತ ದುರ್ದೈವಿ ಆಹೇರ ತಾಂಡದ ನಿವಾಸಿ ಸುನಿಲ್ ರಾಠೋಡ್ ಎಂಬಾತನಾಗಿದ್ದು, ಇನ್ನು ಬಸ್ ಅನ್ನು ಪೊಲೀಸರು ವಶಕ್ಕೆ ಪಡೆದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಈ ಕುರಿತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಜಿ ಟಿವಿ ಕನ್ನಡದ ಕೊಡುಗೆ.